2012 ಮಾಧ್ಯಮ ಲೋಕದಲ್ಲೊಂದು ಹೊಸ ಸಂಚಲನ ಸುದ್ದಿ ವಾಹಿನಿಗಳ ಪಾಲಿಗೊಂದು ಅಚ್ಚರಿ ಸಾಧ್ಯಾಸಾಧ್ಯತೆಗಳನ್ನು ಮೀರಿ ನಿಬ್ಬೆರಗಾಗಿಸಿದ ಬೆರಗು ಅದೇ ರೈಟ್ಮನ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ಹೆಮ್ಮೆಯ ಕೊಡುಗೆ ಯಾರ ಆಸ್ತಿಯೂ ಅಲ್ಲ ಇದು ನಿಮ್ಮ ಟಿವಿ ಎಂಬ ಘೋಷವಾಕ್ಯದೊಂದಿಗೆ ಕರುನಾಡಿಗೆ ಕಾಲಿಟ್ಟಿದ್ದು ನಿಮ್ಮ ಪಬ್ಲಿಕ್ ಟಿವಿ ಇದು ರೈಟ್ಮನ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಕೊಡುಗೆ ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಟಿವಿ ಈ 2.5 ವರ್ಷದಲ್ಲಿ ಕನ್ನಡ ನಾಡಿನ ಜನತೆ ನಿಜಕ್ಕೂ ನಮ್ಮನ್ನು ಸ್ವೀಕರಿಸಿದ ರೀತಿ ತೋರಿದ ಪ್ರೀತಿಗೆ ನಾವೆಂದು ಚಿರಋಣಿಯಾಗಿದ್ದೇವೆ ನೀವು ತೋರಿದ ಆ ಪ್ರೀತಿಗೆ ನೀವು ಬೆಳೆಸಿದ ರೀತಿಗೆ ನಿಮ್ಮ ಸಹಕಾರಕ್ಕೆ ನಾವು ಮತ್ತೊಂದು ಹೆಜ್ಜೆ ಮುಂದಕ್ಕೆ ಇಟ್ಟಿದ್ದೇವೆ ರೈಟ್ಮನ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ಮತ್ತೊಂದು ಹೆಮ್ಮೆಯ ಕೊಡುಗೆ ಸಂಪೂರ್ಣ ಮನರಂಜನೆಯೊಂದಿಗೆ ನಿಮ್ಮ ಮುಂದೆ ಪಬ್ಲಿಕ್ ಮ್ಯೂಸಿಕ್ ಹಲೋ ನಮಸ್ಕಾರ ನಾನು ರಂಗನಾಥ್ 2012 ಫೆಬ್ರವರಿ 12 ನಿಮ್ಮ ಮುಂದೆ ನಾನು ಇದೇ ಥರ ಹಾಜರಾಗಿದ್ದೆ ಅದಕ್ಕೊಂದು 20 ದಿನನೋ 25 ದಿನನೋ ಮೊದಲೇನೇ ಈ ಥರದೊಂದು ಭಾಷಣ ನಾನು ನಿಮ್ಮ ಮುಂದೆ ಬಿಟ್ಕೊಂಡು ನಿಂತಿದ್ದೆ ನಿಜ ಆದರೆ ಅವತ್ತು ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಅನಾವರಣಗೊಂಡಂತಹ ದಿನ ಎಷ್ಟು ಬೇಗ ಕಾಲ ಉರುಳಿ ಹೋಗ್ಬಿಟ್ಟಿದೆ ಅನಿಸ್ತಿದೆ ನಮಗೆ ಬೇಗ ವಯಸ್ಸಾಗ್ತಿದೆಯೋ ಈ ಗಡಿಯಾರಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆಗಿ ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಓಡೋಗ್ಬಿಡ್ತಿದೆಯೋ ಅರ್ಥನೇ ಆಗದೆ ಇರೋ ಪರಿಸ್ಥಿತಿ ಬೆಳಗ್ಗೆ ಆದರೆ ಸಂಜೆ ಮುಗಿದೆ ಹೋಗ್ಬಿಟ್ಟಿರುತ್ತೆ ಮತ್ತೆ ನಿಮ್ಮ ಮುಂದೆ ಯಾಕೆ ಹಾಜರಾಗಿದ್ದೀನಿ ನೀವು ತೋರಿಸಿರೋ ವಿಶ್ವಾಸ ಪ್ರೀತಿ ನಂಬಿಕೆ ಇದರ ಪರಿಣಾಮ ನಾವಿವತ್ತು ಇನ್ನೊಮ್ಮೆ ನಿಮ್ಮ ಮುಂದೆ ಹಾಜರಾಗಬೇಕಾದ ಸನ್ನಿವೇಶ ಬಂದಿದೆ ಪಬ್ಲಿಕ್ ಟಿವಿ ಸ್ಟಾರ್ಟ್ ಮಾಡಿದ್ವಲ್ಲ 2012 ಫೆಬ್ರವರಿ 12 ಒಂದು ಸ್ವಲ್ಪ ಹಿಂದಕ್ಕೆ ಹೋಗಿ ಆ ದಿನ ಜ್ಞಾಪಿಸ್ಕೊಳ್ಳಿ ಆಗ ನಮ್ಮನ್ನು ಒಂದು ರೀತಿ ನನ್ನನ್ನು ಅದರಲ್ಲೂ ಒಂದು ಸಣ್ಣ ಅವಮಾನ ಅವಹೇಳನ ಕಾಡ್ತಾ ಇತ್ತು ಅಸಡ್ಡೆ ಇತ್ತು ನಮ್ಮ ಬಗ್ಗೆ ಕೆಲವರಿಗೆ ಅವೆಲ್ಲವನ್ನು ನಿಭಾಯಿಸಿಕೊಂಡು ನಾವು ಮುಂದಕ್ಕೆ ಬಂದಾಗ ನಿಮ್ಮ ಮುಂದೆ ಭಯ ಇತ್ತು ನಮಗೆ ಆದರೆ ಆ ಭಯದ ಹಿಂದೆ ಒಂದು ವಿಶ್ವಾಸ ಇತ್ತು ಆ ವಿಶ್ವಾಸದ ಜೊತೆ ನೀವು ನಮ್ಮ ಮೇಲೆ ಇಟ್ಟೇ ಇಡ್ತೀರಿ ಒಂದು ವಿಶ್ವಾಸವನ್ನು ನಂಬಿಕೆ ಇತ್ತು ಭಯ ಇದ್ದಿದ್ದು ನಿಮ್ಮಿಂದಲ್ಲ ಭಯ ಇದ್ದಿದ್ದು ಈ ಕ್ಷೇತ್ರದಲ್ಲಿ ತೊಡಗಿರಬಹುದಾದ ದೊಡ್ಡ ಜನರ ಮುಂದೆ ನಾವು ಎಲ್ಲಿ ಕುಬ್ಜರಾಗಿ ಹಾಗೆ ಕಾಣೆಯಾಗಿ ಹೊಸಕಾಕ್ಬಿಡ್ತಾರೋ ನಮ್ಮನ್ನು ಅಂತ ಅಂದ್ಕೊಂಡಿದ್ವಿ ಅದಾಗಲ್ಲ ಅಂತ ಯಾವಾಗಲೂ ಹೇಳೋದು ದುಡ್ಡು ದೊಡ್ಡಪ್ಪ ಅಂತ ಹೇಳ್ತಾರೆ ಆದರೆ ದುಡ್ಡೇ ದೊಡ್ಡಪ್ಪನಾಗೋದು ಅಷ್ಟು ಸುಲಭ ಅಲ್ಲ ಇವತ್ತಿನ ಪ್ರಪಂಚದಲ್ಲಿ ನಿಮ್ಮ ಶಕ್ತಿ ನಿಮ್ಮ ವಿಶ್ವಾಸ ನಿಮ್ಮ ಪ್ರೀತಿಯ ಪರಿಣಾಮ ಇವತ್ತು 2ನೇ ಬಾರಿ ನಿಮ್ಮ ಮುಂದೆ ಬಂದು ನಿಂತಿದ್ದೆ ಇದು ನನಗೆ ಒಂದು ರೀತಿ ಸಾಧಿಸಿದ ಒಂದು ಸಂತೋಷದ ದಿನ ಅಥವಾ ಆ ದಿನಕ್ಕೆ ಹತ್ರ ಬರ್ತಾ ಇದ್ದೀವಿ ಅಂತ ಹೇಳೋ ಸಮಯ ಎರಡನೇದು ಎಲ್ಲೋ ಒಂದು ಕಡೆ ಸಣ್ಣದ ಉತ್ತರವನ್ನು ಕೊಟ್ಕೋತಾ ಹೋಗ್ತಾ ಇದ್ದೀವಿ ನಮ್ಮ ಪಾಡಿಗೆ ನಾವು ಅನ್ನೋವಂತಹ ಒಂದು ರೀತಿ ಹರ್ಷ ಅದಕ್ಕಿಂತ ಹೆಚ್ಚಾಗಿ ನೀವು ನಮ್ಮನ್ನು ಕೈ ಬಿಡಲಿಲ್ವಲ್ಲ ಅನ್ನೋವಂತಹ ಸಾರ್ಥಕತೆ ಋಣಾನ ನಿಮ್ಮ ಮುಂದೆ ತೀರಿಸೋ ದಿನ ಭಾಳ ಟೈಮ್ ಆಗೋಗಿದೆ ಅಂತ ನಿಮ್ಗಾಗಲೇ ಹೇಳಿದೆ ನಾವು ಏನು ಮಾಡಬೇಕು ಅನ್ಕೋತಿದ್ವಿ ವೈಯಕ್ತಿಕವಾಗಿ ನಿಮಗೆ ಭಾಳ ಜನಕ್ಕೆ ಗೊತ್ತಾಗೋಗ್ಬಿಟ್ಟಿದೆ ನಂದು ಕೆಲವು ಸೀಕ್ರೆಟ್ಗಳೆಲ್ಲ ಸುಮಾರು ಸೀಕ್ರೆಟ್ ಗೊತ್ತಾಗೋಗ್ಬಿಟ್ಟಿದೆ ನಂದು ಅದರಲ್ಲಿ ಒಂದೇನು ಅಂತಂದರೆ ನಾನೊಂದಷ್ಟು ಸಂಗೀತವನ್ನು ಇಷ್ಟಪಡ್ತೀನಿ ಯಾವಾಗಲೂ ಮೂಡಗರಾಗಿದ್ದಾಗ ಒಂದಷ್ಟು ಹಾಡಿದ್ದೀವಿ ಹಾಗಾಗಿ ಸಹಜವಾಗಿ ಇಷ್ಟ ಆ ಸಹಜ ಆಸಕ್ತಿ ಅಥವಾ ಬಾಲ್ಯದಲ್ಲಿದ್ದಂತಹ ಸಂಗೀತದ ಒಂದು ಮೇಲೆ ಇದ್ದಂತಹ ಮೋಹ ಪ್ರೀತಿ ಕೇಳಿಸ್ಕೋಬೇಕಪ್ಪ ಅನ್ನೋವಂಥದ್ದು ಇವತ್ತು ನಿಮ್ಮನ್ನು ಇನ್ನೊಂದು ಚಾನೆಲ್ನ ರೂಪದಲ್ಲಿ ತಂದು ನಿಲ್ಲಿಸ್ತಾ ಇದೆ ಪಬ್ಲಿಕ್ ಮ್ಯೂಸಿಕ್ ಸೆಪ್ಟೆಂಬರ್ 28 ನಿಮ್ಮ ಮನೆಗಳನ್ನು ಪ್ರವೇಶ ಮಾಡುತ್ತೆ ಅದಕ್ಕೆ ಮೊದಲು ಈಗ ಒಂದು 15 ದಿನ ಒಂದು ನಮ್ಮದು ಟೆಸ್ಟು ಸಿಗ್ನಲ್ಲು ಅಂತ ಹೇಳ್ತಿರ್ತೀವಿ ನಾನು ಹೇಳ್ತಿರೋದು
ಪಕ್ಕಾ 28ನೇ ತಾರೀಕು ನಿಮ್ಮ ಮುಂದೆ ಹಾಜರಾಗತ್ತೆ. ಪಬ್ಲಿಕ್ ಮ್ಯೂಸಿಕ್ಕು ಏನಕ್ಕೆ ಬೇಕು ಅಂತ ನನಗೆ ಕೆಲವರು ಕೇಳಿದ್ರು. ಪಬ್ಲಿಕ್ ಟಿ ವಿನೇ ಯಾಕೆ ಬೇಕು ಅಂತ ಆಗಲೂ ಕೇಳಿದ್ರು. ಆಗಲೂ ಏನು ಉತ್ತರ ಕೊಟ್ಟಿದ್ವೋ ಈಗಲೂ ಅದೇ ಉತ್ತರ. ಯಾವುದನ್ನುವೆ ಜನ ಈ ಯಾಕೆ ಬೇಕು ಅಂತ ಕೇಳಿದ್ರು. ಏನನ್ನು ಬರುತ್ತೆ ಅದರಿಂದ ಅನ್ನೋದಷ್ಟೇ ಇಂಪಾರ್ಟೆಂಟ್. ಹಾಗಾಗಿ ಪಬ್ಲಿಕ್ ಮ್ಯೂಸಿಕ್ಕನ್ನು ಬರೀ ಒಂದಷ್ಟು ಫಿಲಮ್ ಹಾಡು ಹಾಕ್ಬಿಡೋಣ ಅದೇ ಮಾಡಿಬಿಡೋಣ ಅಂತ ಬೇಡ ಅನ್ನಿಸ್ತು. ಒಂದಿಷ್ಟು ಭಕ್ತಿ, ಒಂದಿಷ್ಟು ರಸ, ಒಂದಿಷ್ಟು ರಂಗಗೀತೆ, ಒಂದಿಷ್ಟು ಶಾಸ್ತ್ರೀಯ, ಆಯಾ ಸಮಯಗಳಿಗೆ ತಕ್ಕಂತೆ ಎಲ್ಲ ಟೈಮಲ್ಲೂ ಅಲ್ಲ, ಜೊತೆಗೆ ಒಂದಿಷ್ಟು ಫಿಲಮ್ದು ಎಲ್ಲವನ್ನು ತಗೊಂಡು ಜೊತೆಯಲ್ಲಿ ಒಂದಿಷ್ಟು ಸಣ್ಣ ಕಾರ್ಯಕ್ರಮಗಳು, ನಮ್ಮ ಗಾಯಕರು, ನಮ್ಮ ಹಾಡುಗಾರರು, ನಮ್ಮ ಕಲಾಕಾರರು, ನಮ್ಮ ಸಂಗೀತಗಾರರು, ನಮ್ಮ ವಾದ್ಯಗಳನ್ನು ನುಡಿಸೋ ಈ ಥರದ ಎಲ್ಲ ಮಾಹಿತಿಗಳನ್ನು ಕೊಡಬಹುದಾದ ಒಂದು ಚಾನೆಲ್ನ ಇಡಬೇಕು ನಿಮ್ಮ ಮುಂದೆ ಅನ್ನೋ ಪ್ರೇರಣೆ ಅಥವಾ ಆಸೆ ಇವತ್ತು ನಾವು ಪಬ್ಲಿಕ್ ಮ್ಯೂಸಿಕ್ಕನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಸೆಪ್ಟೆಂಬರ್ 28 ಅಂದೆ. ಏನಕ್ಕೆ ಸೆಪ್ಟೆಂಬರ್ 28 ಅಂತಂದ್ರಿ? ಭಾಳ ದೊಡ್ಡ ಮುಹೂರ್ತ ಅಂತೇನಲ್ಲ, ದಸರೆಗೆ ಮೊದಲು ಬಂದು ಹೋಗೋಣ ಅಂತ. ಪಬ್ಲಿಕ್ ಟಿ ವಿಯ ಸವಾರಿ ಅಥವಾ ಅದು ಜಂಬೂ ಸವಾರಿ ಫೆಬ್ರವರಿನಲ್ಲಿ 2012 ಆಯ್ತಲ್ಲ, ಈ ಸವಾರಿಯನ್ನು ಈಗಲೇ ಸ್ಟಾರ್ಟ್ ಮಾಡೋಣ ಸೆಪ್ಟೆಂಬರ್ನಲ್ಲಿ ಅಂತ. ಆ ಕಾರಣಕ್ಕೆ ಪಬ್ಲಿಕ್ ಮ್ಯೂಸಿಕ್ ನಿಮ್ಮ ಮುಂದೆ ಹಾಜರಾಗ್ತಾ ಇದ್ರು. ನನ್ನ ಸಹೋದ್ಯೋಗಿಗಳು ಸಾಕಷ್ಟು ತಯಾರಿ ಮಾಡ್ಕೊಂಡಿದ್ದಾರೆ ಎಲ್ಲನೂ. ಈಗ ಪಬ್ಲಿಕ್ ಟಿ ವಿ ಮ್ಯೂಸಿಕ್ ಬರ್ತಾ ಇದೆಯಂತ ಈಗಲೇ ಇಲ್ವಾ ಒಂದಷ್ಟು ಮ್ಯೂಸಿಕ್ದು ಚಾನೆಲ್ಗಳು ಇವೆ? ಪಬ್ಲಿಕ್ ಟಿ ವಿ ಬರ್ತಾ ಇದ್ದಾಗ ಆಗಲೂ ಇರಲಿಲ್ವಾ ಒಂದಷ್ಟು ನ್ಯೂಸ್ ಚಾನೆಲ್ಗಳು ಇದ್ವು? ಆದರೆ ಭಿನ್ನತೆ ಬರುವುದು ನಾವು ನಿಮ್ಮ ಮುಂದೆ ನಮ್ಮನ್ನು ಸಾದರಪಡಿಸ್ತೀವಿ ಹೇಗೆ ಅನ್ನೋದ್ರ ಮೇಲೆ ಅಷ್ಟೇ. ಪಬ್ಲಿಕ್ ಮ್ಯೂಸಿಕ್ ಅಪ್ಪಟ ಕನ್ನಡಿಗರು ಎಲ್ಲರೂ ಸೇರ್ಕೊಂಡು ನಡೆಸ್ತಾ ಇರೋಂಥ ಒಂದು ಮ್ಯೂಸಿಕ್ ಚಾನೆಲ್. ಕನ್ನಡದಲ್ಲಿ ಹಾಗೆ ನೋಡಿದ್ರೆ ಅಂದರೆ ಕನ್ನಡದ ಮಣ್ಣಿನ ಜೊತೆಯೇ ಗುರುತಿಸಿಕೊಂಡು ಅದರ ವಾಸನೆಯನ್ನು ಹಿಡಿದುಕೊಂಡು ಗಿಡವಾಗಿ ಮರವಾಗಿ ಹೆಮ್ಮರವಾಗಿ ಬೆಳೆದವರುಗಳಲ್ಲಿ ಯಾರು ಮ್ಯೂಸಿಕ್ಕಲ್ಲಿಲ್ಲ. ಹಾಗಾಗಿ ನಮ್ದೊಂಥರ ನೀವು ನಮ್ಮನ್ನು ಕೈ ಹಿಡ್ಕೊಳ್ಳೇಬೇಕು ಅಂತ ಕೇಳೋಕೆ ನಮ್ಗೆ ಹಕ್ಕು ಇದೆ ಅಂತ ನಾನು ಪರಿಭಾವಿಸ್ತೀನಿ. ಆ ಹಕ್ಕನ್ನು ನಿಮ್ಮಲ್ಲಿ ಸ್ಥಾಪನೆ ಮಾಡ್ಬೋದೋ ಇಲ್ವೋ ನಂಗೆ ಗೊತ್ತಿಲ್ಲ. ಆದರೆ ಪ್ರೀತಿ ಮಧ್ಯೆ ಏನೇನು ಬೇಕಾದ್ರೂ ಕೇಳಬಹುದು ಅಂತ ಹೇಳ್ತಾರಲ್ಲ, ಅದೇ ನನ್ನನ್ನು ಅಥವಾ ನಮ್ಮ ಟಿ ವಿಯನ್ನು ನಿಮ್ಮಿಂದ ಕಾಪಾಡಿರುವಂಥದ್ದು. ಈ ಎಲ್ಲ ಪೂರ್ವ ತಯಾರಿಗಳ ಮಧ್ಯೆ ಪಬ್ಲಿಕ್ ಮ್ಯೂಸಿಕ್ 28 ಸೆಪ್ಟೆಂಬರ್ ಲಾಂಚ್ ಆಗುತ್ತೆ. ಹೇಗೆ ಲಾಂಚ್ ಮಾಡ್ತೀವಿ, ಇವತ್ತು ಎಷ್ಟೊತ್ತು ಕಾರ್ಯಕ್ರಮ ಆಗುತ್ತೆ ಅನ್ನೋದೆಲ್ಲ ಪಬ್ಲಿಕ್ ಟಿ ವಿಲಿ ಹೇಳ್ತಾನೆ ಇರ್ತೀವಿ ಬಿಡಿ, ನೀವು ನೋಡ್ತಿರ್ಬೋದು. ಅದಾದ ಮೇಲೆ ಈ ನ್ಯೂಸಿನ ಅಬ್ಬರದ ಜೊತೆಗೆ ನಮ್ಮ ಟಿ ವಿ ಮೇಲೆ ಏನಾರು ಅನ್ನಿಸ್ಬೋದು, ಒಂದು ಸ್ವಲ್ಪ ನಿಮ್ಮ ಪಕ್ಕದಲ್ಲಿ ಹಂಗೆ ಪಬ್ಲಿಕ್ ಮ್ಯೂಸಿಕ್ಗೆ ಹೋಗಿ ಸ್ವಲ್ಪ ಸುಧಾರಿಸ್ಕೊಂಡು ವಾಪಸ್ ನಮ್ಮ ಟಿ ವಿಗೆ ವಾಪಸ್ ಬರ್ಬೋದು. ಯಾ ನೀವು ಎಷ್ಟೊತ್ತು ಅಂತ ನೋಡ್ತೀರಿ? ಯಡಿಯೂರಪ್ಪನವರು, ಕುಮಾರಸ್ವಾಮಿಯವರು, ನರೇಂದ್ರ ಮೋದಿ, ಸೋನಿಯಾ ಗಾಂಧಿ, ಸಿದ್ದರಾಮಯ್ಯ, ಇನ್ನೊಬ್ರು ಎಷ್ಟು ನಿಮಗೂ ಅವಾಗ ಬೇಜಾರಾದಾಗ ಒಂದ್ಸರಿ ಇಲ್ಲಿಗೆ ಹೋದರೆ ಒಂಚೂರು ಮ್ಯೂಸಿಕ್ ಕೇಳ್ಕೊಂಡು ಬರ್ಬೋದು. ಒಂದಿಷ್ಟು ಸಂಗೀತ, ಒಂದಿಷ್ಟು ಸಂಸ್ಕೃತಿ ಯಾವಾಗಲೂ ಒಬ್ಬ ಮನುಷ್ಯನನ್ನು ಬಹಳ ಹದ ಮಾಡ್ತಾ ಹೋಗುತ್ತೆ. ಪಾಕ, ಮೈಸೂರು ಪಾಕ್ ಮಾಡೋವಾಗ ಅದಕ್ಕೆ ಹದ ಇಲ್ಲದೆ ಇದ್ದರೆ ಮೈಸೂರು ಪಾಕ್ ಆಗಲ್ಲ, ಅದು ಇನ್ನೇನೇನೋ ಆಗ್ಬಿಡುತ್ತೆ, ಕಲ್ಲಾಗ್ಬಿಡುತ್ತೆ. ಹಾಗೆ ಇವೆರಡೂ ಮನುಷ್ಯನನ್ನು ಹದ ಮಾಡ್ತಾ ಹೋಗುತ್ತೆ. ಮನಸ್ಸುಗಳಿಗೆ ಹೊಸ ಆಲೋಚನೆಗಳನ್ನು ಬರೋದಕ್ಕೆ ಶಾಂತಗೊಳಿಸ್ತಾ ಹೋಗುತ್ತೆ. ಸಂಗೀತದ ಶಕ್ತಿನೇ ಅದು. ಹಾಗಾಗಿ ಆ ಶಕ್ತಿ ನಮ್ಮ ಚಾನೆಲ್ನಿಂದ ನಿಮಗೂ ಸಿಕ್ಕಬೋದೇನೋ ಅನ್ನೋ ಆಸೆಯಿಂದ ಪಬ್ಲಿಕ್ ಮ್ಯೂಸಿಕ್ ಮಾಡ್ತಾ ಇದ್ದೀವಿ. ನಾನು ಪಬ್ಲಿಕ್ ಟಿ ವಿನಲ್ಲಿ ಮಾಡಿದ ಥರ ಇದರಲ್ಲಿ ಏನು ಮಾಡ್ತಾ ಇದ್ದೀರಿ ಅಂತ ಅಭ್ರಾಯ ಇಲ್ಲದೆ ಇರ್ಬೋದು. ಆದರೆ ಏನು ಮಾಡ್ತಾ ಇದ್ದೀರಿ ಅಂತ ಕೇಳೋಕೆ ಒಂದಷ್ಟು ಶಕ್ತಿ ಬೇಕಲ್ಲ, ಅದಕ್ಕೊಂದಷ್ಟು ಟಣ್ಣಗಾಗಿ ಬರೋಕ್ಕೆ ಪಬ್ಲಿಕ್ ಮ್ಯೂಸಿಕನ್ನು ಕೇಳ್ಕೊಂಡಾರು ಬರ್ಬೋದೇನೋ. ನೀವೆಲ್ಲ ಅದ್ರ ಕೈ ಹಿಡಿತೀರಿ, ನನಗೆ ನಂಬಿಕೆ ಇದೆ. ನೀವು ಅದನ್ನು ನೋಡ್ತೀರಿ, ಎಂದಿನಂತೆ ಒಪ್ಪು ತಪ್ಪುಗಳನ್ನು ನಿಮ್ಮ ಮುಂದೆ ತಂತಾನೇ ಇರ್ತೀವಿ, ಸಾಧ್ಯ ಆದಾಗೆಲ್ಲ ರಿಪೇರಿ ಮಾಡ್ಕೋತಾನೆ ಇರ್ತೀವಿ. ನೀವು ಪಬ್ಲಿಕ್ ಮ್ಯೂಸಿಕನ್ನು ಎಂಜಾಯ್ ಮಾಡ್ತೀರಿ ಅಂತ ನಾನು ಖಂಡಿತ ಅಂದ್ಕೊಂಡಿದ್ದೀನಿ. ಇದು ಆರಂಭದ ಡೋಸೇಜ್. ನಾನು ಯಾವಾಗಲೂ ಪಬ್ಲಿಕ್ ಟಿ ವಿಲಿ ಹೇಳ್ತಾ ಇರ್ತೀನಿ, ಯಾವುದಾದ್ರು ದೊಡ್ಡ ದೊಡ್ಡ ಇಂಜೆಕ್ಷನ್ ಕೊಡಬೇಕಾದ್ರೆ, ಮಾತ್ರೆ ಕೊಡಬೇಕಾದ್ರೆ ಮೊದಲು ಒಂದು ಇನ್ಸುಲಿನ್ ಕೊಡ್ತಾರೆ ಅಂತ. ಇದು ಇನ್ಸುಲಿನ್ನು. 28ನೇ ತಾರೀಕು ನಿಮ್ಮ ಮುಂದೆ ಹಾಜರಾದಾಗ ಈ ಕನಸು ಯಾಕೆ ಅನಾವರಣ ಆಯಿತು ನಿಮ್ಮ ಮುಂದೆ ಅನ್ನೋದಕ್ಕೆ ಇನ್ನೊಂದಷ್ಟು ಮಾಹಿತಿಯನ್ನು ಹೇಳ್ತೀನಿ. ಅಲ್ಲಿವರೆಗೆ ನಮ್ಮ ಈ ಭಾಷಣನ ನೀವು ಸಹಿಸ್ಕೊತಾ ಇರಿ. ನನ್ನ ಕೊಲೀಗ್ಸ್ ಒಂದಷ್ಟು ದಿನ, ಇನ್ನು ಕೆಲವು ದಿನಗಳ ನಿಮಗೆ
ಬೇರೆ ಬೇರೆಯವ್ರದ್ದೆಲ್ಲ ಬೈಟ್ಸು, ಅವ್ರದ್ದೆಲ್ಲ ವಿಶಸ್ಸು, ಎಂತೆಂಥವ್ರು ಹೇಳಿರ್ತಿರೋದು, ಒಳ್ಳೆ ಮಾತುಗಳಾಡಿರೋದು ಎಲ್ಲ ತೋರಿಸ್ತಾ ಇರ್ತಾರೆ. 28ಕ್ಕೆ ನನ್ನ ಜೊತೆ ತಯಾರಿಯಾಗಿ, ಆ ತಯಾರಿಯಾಗಕ್ಕೆ ನಿಮ್ಮನ್ನು ಈಗ ಪೂರ್ವ ಸಿದ್ಧತೆ ಮಾಡಿಸ್ತಾ ಇದ್ದೀನಿ. ಮನಸ್ಸಿನ ಒಳಗೆ ನೀವು ನನ್ನ ಮನಸ್ಸಿನಲ್ಲಿ ಸದಾ ಇದ್ದೀರಿ, ನಿಮ್ಮ ಮನಸ್ಸಿನೊಳಗೆ ನಾವಿರ್ತೀವಿ ಅಂತ ಅಂದ್ಕೊಂಡಿರ್ತೀವಿ. ಎರಡು ಮನಸ್ಸುಗಳು ಒಂದಾದರೆ ಏನೇನು ಬೇಕಾದ್ರೂ ಆಗೋಗ್ಬಿಡುತ್ತೆ. ಅದಕ್ಕೆ ವೈಯಕ್ತಿಕವಾಗಿ ಭೇಟಿನೇ ಆಗಬೇಕಾಗಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಪ್ರಯಾಣ ಮಾಡಿದ್ರೆ ನೀವು ತೋರಿಸೋ ಪ್ರೀತಿ ನೋಡಿ ಏನು ಮಾಡಿದ್ದೀವಿ ಅಂತ ಜನ ಯಾಕೆ ಪ್ರೀತಿ ತೋರಿಸ್ತಾರೆ ಅನಿಸುತ್ತೆ. ಅದೇ ಇರ್ಬೋದು ನಮ್ಮಿಬ್ಬರ ಸಂಬಂಧ. ಆ ಸಂಬಂಧದ ಮುಂದುವರಿದ ಭಾಗವೇ ಪಬ್ಲಿಕ್ ಮ್ಯೂಸಿಕ್, ರೈಟ್ಮನ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಬರ್ತಾ ಇರೋ ಎರಡನೇ ಚಾನಲ್. ನೀವು ಅದನ್ನು ಸ್ವಾಗತಿಸಿ. ಸ್ವಾಗತಿಸಲಿಕ್ಕೆ ತಯಾರಿಯಾಗಿ ನಾವು ಪೂರ್ವ ತಯಾರಿ ಇನ್ನೊಂದಷ್ಟು ಮಾಡಿಕೊಂಡು 28ಕ್ಕೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ನಮಸ್ಕಾರ.